ಮಂಡ್ಯದ ಕೆಆರ್ಪೇಟೆಯಲ್ಲಿ ಆಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಸದ್ದು ಮಾಡುತ್ತಿದೆ. ಇದಕ್ಕೆ ಪೂರಕವಾಗಿ ಆರೋಪ ಪ್ರತ್ಯಾರೋಪಗಳು ಇಡೀ ವಾರದಿಂದ ನಿರಂತರವಾಗಿ ನಡೆಯುತ್ತಲೇ ಇವೆ. ಕೆಆರ್ಪೇಟೆಯಲ್ಲಿ ಈಗ ಶಾಸಕರಾಗಿರೋದು ಜೆಡಿಎಸ್ನ ಎಚ್ ಡಿ ಮಂಜು, ಪರಾಜಿತರಾದವರು ಕಾಂಗ್ರೆಸ್ನ ದೇವರಾಜು, ಬಿಜೆಪಿಯಿಂದ ಕೆಸಿ ನಾರಾಯಣಗೌಡ. ಮೊನ್ನೆ ಆಡಿಯೋವೊಂದು ಬಿಡುಗಡೆಯಾಗಿದೆ. ಇದರಲ್ಲಿ ಇಬ್ಬರು ವ್ಯಕ್ತಿಗಳು ಫೋನ್ ಸಂಭಾಷಣೆ ನಡೆಸಿದ್ದಾರೆ. ಕಾಂಗ್ರೆಸ್ನ ಮುಖಂಡರಾದ ಡಾಕ್ಟರ್ ವಿಜಯ್ ರಾಮೇಗೌಡರಿಗೆ 1 ಕೋಟಿ ರು ಹಣ, 1 ಇನೋವಾ ಕ್ರಿಸ್ಟ್ ಕಾರು, ಕಿಕ್ಕೇರಿ ಸುರೇಶ್ಗೆ 1 ಕೋಟಿ ರು, ಮಾಜಿ ಶಾಸಕ ಪ್ರಕಾಶ್ಗೆ 70 ಲಕ್ಷ ರು, ನಾಗೇಂದ್ರ ಕುಮಾರ್ಗೆ 40 ಲಕ್ಷ ರೂಪಾಯಿ, ಕೋಡಿ ಮಾರನಹಳ್ಳಿ ದೇವರಾಜುವಿಗೆ 25 ಲಕ್ಷ ರುಗಳನ್ನು ಕೊಟ್ಟು ಜೆಡಿಎಸ್ ಪಕ್ಷಕ್ಕೆ ಅನುಕೂಲವಾಗುವಂತೆ ತಂತ್ರ ರೂಪಿಸಲಾಗಿದೆ ಎಂಬ ಸಾರಾಂಶವಿರುವ ಆಡಿಯೋ ಅದಾಗಿದೆ. ಈ ಆಡಿಯೋದಲ್ಲಿ ಮಾತನಾಡಿರುವ ವ್ಯಕ್ತಿ ಹಿಂದೆ ಕಾಂಗ್ರೆಸ್ ಮುಖಂಡರಾಗಿದ್ದ, ಈಗ ಜೆಡಿಎಸ್ ಪಕ್ಷ ಸೇರ್ಪಡೆಯಾಗಿರುವ ಡಾಲು ರವಿಯದೆಂಬ ಶಂಕೆ ಕಾಂಗ್ರೆಸ್ಸಿಗರದು. ಪೊಲೀಸರಿಗೆ ದೂರು ಕೂಡ ನೀಡಲಾಗಿದೆ. ಅದು ನನ್ನ ಧ್ವನಿಯಲ್ಲ ಎಂಬುದು ಡಾಲು ರವಿಯ ಹೇಳಿಕೆ. ನನ್ನ ಹೆಸರು ಜೊತೆಯಲ್ಲಿ ಪಕ್ಷನ ಮೆನ್ಷನ್ ಮಾಡಿದ್ರು, ನಾನು ಯಾವುದೇ ಜೆ ಡಿ ಎಸ್ ಕಾರ್ಯಕರ್ತರಾಗಿ ಜೆ ಡಿ ಎಸ್ ಪಕ್ಷದ ಲೀಡ್ಗಳನ್ನ ಕರೆದಿಲ್ಲ. ವಿಕಾಸ ಇದು ನನ್ನ ವಿಚಾರ ಅಂತ. ಹೀಗೆ ಡಾಲು ರವಿ ಮತ್ತು ಕಾಂಗ್ರೆಸ್ನ ವಿಜಯ್ ರಾಮೇಗೌಡ ಬೆಂಬಲಿಗರ ನಡುವೆ ದಿನೇ ದಿನೇ ವಾಕ್ಸಮರ ನಿರಂತರವಾಗಿ ನಡೆಯುತ್ತಲೇ ಇದೆ. ಇದರಲ್ಲಿ ಡಾಕ್ಟರ್ ವಿಜಯ ರಾಮೇಗೌಡ ಕಳೆದ 15 ವರ್ಷದಿಂದ ನೆಲಕೊಚ್ಚಿದ್ದ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಿ ಈ ಚುನಾವಣೆಗೆ ತಯಾರು ಮಾಡಿದ್ದೇ ಅವರೆಂದು ಇಡೀ ಕೆಆರ್ಪೇಟೆಗಲ್ಲ ರಾಜ್ಯ ಕಾಂಗ್ರೆಸ್ ನಾಯಕರಿಗೂ ಗೊತ್ತಿದೆ. ಕಾಸ ಹಣ ಹಾಕಿ ಪಕ್ಷ ಸಂಘಟನೆ ಮಾಡಿದ ಡಾಕ್ಟರ್ ವಿಜಯ ರಾಮೇಗೌಡ ಹಣವೇ ಮಾಡಬೇಕೆಂದಿದ್ದರೆ ಉದ್ಯಮದಲ್ಲೇ ಮುಂದುವರಿಯುತ್ತಿದ್ದರು. ರಾಜಕಾರಣದಿಂದ ಹಣ ಮಾಡಬೇಕೆಂಬ ದರ್ದು ಅವರಿಗಿರಲಿಲ್ಲ. ಇದೆಲ್ಲವೂ ಭವಿಷ್ಯದಲ್ಲಿ ತನಗೆ ಸಮನಾದ ಸ್ಪರ್ಧಿಯಾಗಬಲ್ಲರೆಂಬ ಮಾಡಿರುವ ತಂತ್ರದಂತೆ ಕಾಣುತ್ತಿದೆಯಷ್ಟೇ. ಪೊಲೀಸರ ತನಿಖೆ ಮಾತ್ರ ಆಡಿಯೋ ರಹಸ್ಯ ಭೇದಿಸುವ ವಿಶ್ವಾಸ ಕೆಆರ್ಪೇಟೆಯ ಜನತೆಯದ್ದಾಗಿದೆ.